ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟತಾ ಇದೆ. ನಾಳೆಗಿಂತಲೇ ಹಾಲು ಮತ್ತು ಮೊಸರಿನ ದರ ಹೆಚ್ಚಳವಾಗ್ತಾ ಇದೆ. ಕೆಎಂಎಫ್ ಈ ಕುರಿತಾಗಿ ಪ್ರಕಟಣೆಯನ್ನು ಹೊರಡಿಸಿದೆ. ರಾಜ್ಯದಲ್ಲಿ ನಾಳೆಗಿಂತ ಹಾಲು ಮತ್ತು ಮೊಸರಿನ ದರ ಹೆಚ್ಚಳ ಆಗುತ್ತೆ. ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿನ ದರವನ್ನು 3 ರೂಪಾಯಿ ಏರಿಕೆ ಮಾಡಲಾಗ್ತಾ ಇದೆ. ನಾಳೆಗಿಂತ 1 ಲೀಟರ್ ಹಾಲಿನ ದರ 40 ರೂಪಾಯಿ ಆದರೆ 1 ಲೀಟರ್ ಮೊಸರು 48 ರೂಪಾಯಿ ಆಗಲಿದೆ. 3 ರೂಪಾಯಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಪರಿಷ್ಕೃತ ದರ ನಾಳೆಗಿಂತಲೇ ಜಾರಿಗೆ ಬರುತ್ತೆ. ಹಾಗಾದ್ರೆ ಹಾಲು ಮೊಸರಿನ ದರ ಹೆಚ್ಚಳ ಮಾಡೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇದು ಹಲವು ದಿನಗಳ ಬೇಡಿಕೆಯನ್ನ ರೈತರ ಬೇಡಿಕೆಯನ್ನ ಕೆಎಂಎಫ್ ಈಡೇರಿಸಿದೆ. ಈಗಾಗಲೇ ಹಸುವಿಗೆ ನೀಡುವ ಮೇವಿನ ದರ ಹೆಚ್ಚಳವಾಗಿದೆ. ಹವಾಮಾನ ವೈಪರೀತ್ಯ, ಪ್ರತಿ ತಿಂಗಳು ಮಳೆ ಆಗ್ತಿರೋದ್ರಿಂದ ಮೇವು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಇತ್ತೀಚೆಗೆ ಹೊಸ ರೋಗ ಹಸುವಿಗೆ ಚರ್ಮಗಂಟು ರೋಗ. ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕೂಡ ಕಾಣಿಸ್ಕೊಂಡಿದೆ ಆ ರೋಗದ ಚಿಕಿತ್ಸೆಗೆ ಅದರ ಜೊತೆಗೆ ಸಾಗಾಣಿಕೆ, ವಿದ್ಯುತ್, ಪ್ಯಾಕಿಂಗ್, ಶೇಖರಣೆ ವೆಚ್ಚ 25 ರಿಂದ 35% ಹೆಚ್ಚಳ ಆಗಿದೆ. ಹಾಗಾಗಿ ಈ ಪರಿಷ್ಕೃತ ದರವನ್ನ ನಾಳೆಯಿಂದಲೇ ರಾಜ್ಯದಲ್ಲಿ ಜಾರಿಗೊಳಿಸಲಾಗುತ್ತೆ. ಈ ದರ ಏರಿಕೆಯಿಂದ ನಾಳೆಯಿಂದ ಲೀಟರ್ ಹಾಲಿಗೆ 40 ರೂಪಾಯಿ ಏರಿಕೆ ಆದರೆ 40 ರೂಪಾಯಿ ಆದರೆ ಮೊಸರಿಗೆ 48 ರೂಪಾಯಿ ಆಗುತ್ತೆ. ಈ ಮುಖಾಂತರವಾಗಿ 33 ರೂಪಾಯಿ ಹಾಲು ಮತ್ತು ಮೊಸರಿನ ದರವನ್ನ ಹೆಚ್ಚಳ ಮಾಡಲಾಗಿದೆ. ಯಾಕೆ ಈ ಹೆಚ್ಚಳ ಆಯಿತು ಅನ್ನೋದಕ್ಕೂ ಕೂಡ ಕೆಎಂಎಫ್ ಒಂದಿಷ್ಟು ಕಾರಣಗಳನ್ನು ನೀಡಿದೆ. ಹೆಚ್ಚಳ ಮಾಡಿ ಇದರಿಂದ ಸರ್ಕಾರದ ಬೊಕ್ಕಸು ಅಥವಾ ಕೆಎಂಎಫ್ ಗೆ ಲಾಭ ಆಗುತ್ತೆ ಅಂತಲ್ಲ, ರೈತರು ಬಹಳಷ್ಟು ದಿನಗಳಿಂದ ಹಾಲಿನ ದರ ಹೆಚ್ಚಳ ಮಾಡೋದಕ್ಕೆ ಕೇಳಿಕೊಂಡಿದ್ರು. ಆ ಹಾಲಿನ ದರ ಹೆಚ್ಚಳದ ಮುಖಾಂತರವಾಗಿ ಇವರಿಗೆ ಹಸುಗ ನೀಡೋ ಮೇವಿನ ದರ ಕೂಡ ಹೆಚ್ಚಳ ಆಗಿದೆ. ಅದಕ್ಕೆ ಕಾಂಪನ್ಸೇಟ್ ಮಾಡಲಾಗುತ್ತೆ. ಹವಾಮಾನ ವೈಪರೀತ್ಯ ಕಾರಣದಿಂದ ಮೇವು ಸಿಗ್ತಾ ಇಲ್ಲ, ಹಾಗಾಗಿ ಅದರ ದರ ಹೆಚ್ಚಳ ಆಗಿರುವಂತದ್ದು. ಜೊತೆಗೆ ಇತ್ತೀಚೆಗೆ ಹಸುಗಳಲ್ಲಿ ಒಂದು ರೋಗ ಕೂಡ ಕಾಣಿಸ್ಕೊಂಡಿತ್ತು, ಚರ್ಮಗಂಟು ರೋಗ. ಅದರ ಕಾರಣವನ್ನ ಕೂಡ ಕೆಎಂಎಫ್ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸ್ವಾತಿ, ಈ ದರ ಹೆಚ್ಚಳ ಯಾರಿಗೆ ವರ, ಯಾರಿಗೆ ಬರೆ ಅನ್ನೋ ಪ್ರಶ್ನೆ ಇದೆ. ಕಾರಣ ಏನು ಅನ್ನೋ ಪ್ರಶ್ನೆ ಕೂಡ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ ಸ್ವಾತಿ? ಪ್ರಣುತ್, ನಾಳೆ ಮಧ್ಯರಾತ್ರಿಯಿಂದಲೇ ನಂದಿನಿ ಹಾಲಿನ ದರ 3 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ 4 ತಿಂಗಳಿಂದ ಕೂಡ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೋ ನಮಗೆ ಹಾಲಿನ ದರ ಸರಿಯಾಗಿ ಸಿಗ್ತಾ ಇಲ್ಲ, ನಮಗೆ ವರ್ಕೌಟ್ ಕೂಡ ಆಗ್ತಾ ಇದೆ. ಯಾಕಂದ್ರೆ ಮೇವಿನ ದರ ಕೂಡ ಜಾಸ್ತಿ ಆಗಿತ್ತು, ಮತ್ತೆ ಹಸುವಿಗೆ ಇತ್ತೀಚೆಗೆ ಚರ್ಮ ಗಂಟು ರೋಗ ಅಂತ ಹೇಳಿ ಬರ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಕೂಡ ಒಕ್ಕೂಟಗಳಿಗೆ ರೈತರು ಲಗ್ಗೆ ಇಟ್ಟು ಪ್ರತಿಭಟನೆಯನ್ನು. ಓಕೆ ಸ್ವಾತಿ, ನಿಮ್ಮನ್ನು ಮತ್ತೆ ನಾನು ಸಂಪರ್ಕಿಸೋ ಪ್ರಯತ್ನವನ್ನು ಮಾಡ್ತೀನಿ. ಒಟ್ಟಾರೆ ಹಾಲಿನ ದರವನ್ನು ಹೆಚ್ಚಳ ಮಾಡಿರೋದು ಯಾರಿಗೆ ವರ, ಯಾರಿಗೆ ಬರೆ ಅನ್ನೋ ಪ್ರಶ್ನೆ ಇದೆ. ಸಾಮಾನ್ಯ ಹಾಲಿನ ಖರೀದಿದಾರರಿಗೆ ನಾಳಿನ ಈ ಹೆಚ್ಚಳದಿಂದ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ರೆ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ, ಹಾಲು ಉತ್ಪಾದಕರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳಿದೆ. ಸ್ವಾತಿ ಈಗ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಸ್ವಾತಿ, ನಾನಾಗಲೇ ಹೇಳ್ತಾ ಇದ್ದೆ ಯಾರಿಗೆ ಇದು ವರ, ಯಾರಿಗೆ ಬರೆ ಅಂತ. ಯಾಕೆ ಈ ಹೆಚ್ಚಳ ಆಯಿತು, ಏನು ಕಾರಣವನ್ನು ನೀಡ್ತಾ ಇದೆ ಕೆಎಂಎಫ್, ಈ ಡೀಟೇಲ್ಸ್ ಏನೇನಿದೆ ಸ್ವಾತಿ? ಪ್ರಣುತ್, ಈಗಾಗಲೇ ವಿದ್ಯುತ್ ದರ ಜಾಸ್ತಿ ಆಗಿದೆ, ನೀರಿನ ದರ ಜಾಸ್ತಿ ಆಗ್ತಾ ಇದೆ. ನಾಳೆ ಗ್ರಾಹಕರಿಗೆ ಮತ್ತೊಂದು ಶಾಕ್ ಅನ್ಬೋದು, ಯಾಕಂದ್ರೆ ಹಾಲಿನ ದರ 3 ರೂಪಾಯಿ ದಿಢೀರ್ ಜಾಸ್ತಿ ಆಗ್ತಾ ಇರೋದು. ಆದ್ರೆ ಇದರಿಂದ ರೈತರಿಗೆ ಒಂದಷ್ಟು ವರ ಆಗುತ್ತೆ, ಯಾಕಂದ್ರೆ ಈಗಾಗಲೇ ರೈತರು ಸಾಕಷ್ಟು ನಷ್ಟದಲ್ಲಿದ್ರು. ಮೇವಿನ ಬೆಲೆ ಜಾಸ್ತಿ ಆಗಿ ಅವ್ರಿಗೆ ವರ್ಕೌಟ್ ಆಗ್ತಾ ಇರಲಿಲ್ಲ, ಮತ್ತೆ ಹಸುಗೂ ಕೂಡ ಚರ್ಮಗಂಟು ರೋಗ ಬಂದು ಎಲ್ಲಾ ಹಸುಗಳಿಗೂ ಕೂಡ ಅದು ಸಾಂಕ್ರಾಮಿಕ ರೋಗವಾಗಿ ಹರಡ್ತಾ ಇತ್ತು. ಸೊ ಈ ಎಲ್ಲಾ ದೃಷ್ಟಿಯಿಂದ ಎಲ್ಲಾ ಒಕ್ಕೂಟಗಳ ಜೊತೆ ಮಾತನಾಡಿ ಇದೀಗ ಕೆಎಂಎಫ್ ಒಂದು ನಿರ್ಧಾರಕ್ಕೆ ಬಂದಿದೆ. ನಾಳೆ ಮಧ್ಯರಾತ್ರಿಯಿಂದನೇ, ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದನೇ ಹಾಲು ಜೊತೆಗೆ ಮೊಸರು ಎರಡನ್ನ ಕೂಡ 1 ಲೀಟರ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಬೇಕು. ಆ 3 ರೂಪಾಯಿಯನ್ನ ಕೂಡ ನೇರವಾಗಿ ರೈತರಿಗೆ ನೀಡಬೇಕು ಅಂತ ಹೇಳಿ ಈಗ ಡಿಸೈಡ್ ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಬಳಕೆ ಮಾಡುವಂತಹ ಬಹುತೇಕ ಹಾಲು ಬ್ಲೂ ಕಲರ್ ಹಾಲು, ಅದು 37 ರೂಪಾಯಿ ಇತ್ತು, ಅದು ನಾಳೆಯಿಂದ 40 ರೂಪಾಯಿ ಆಗುತ್ತೆ. ಇನ್ನ ಎಲ್ಲೋ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು, ಸ್ಪೆಷಲ್ ಹಾಲು ಅಂತ ಏನ್ ಕರಿತೀವಿ, ಅದು 43 ರೂಪಾಯಿ ಇತ್ತು, ಅದು 46 ರೂಪಾಯಿ ಆಗುತ್ತೆ. ಮತ್ತೊಂದು ಗ್ರೀನ್ ಕಲರ್ ಪ್ಯಾಕೆಟ್ ಇರುವಂತಹ ಹಾಲು, ಅದು 44 ರೂಪಾಯಿಯಿಂದ 47 ರೂಪಾಯಿ ಆಗುತ್ತೆ. ಮೊಸರು 45 ರೂಪಾಯಿ ಇತ್ತು 1 ಲೀಟರ್ಗೆ, ಇದೀಗ 48 ರೂಪಾಯಿ ಆಗುತ್ತೆ. ಸೊ ಮುಖ್ಯವಾಗಿ ರೈತರಿಗೆ ಉಪಯೋಗ ಆಗಿ ಮತ್ತೆ ಅವರು ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಸರ್ಕಾರದ ಜೊತೆಗೆ
ಸೇರಿದಂತೆ ಕೆಎಂಎಸ್ ನಲ್ಲಿ ಬರುವಂತ ಎಲ್ಲಾ ಒಕ್ಕೂಟಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಈಗ 3 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಸೋ ಈಗಾಗಲೇ 90% ಪ್ಯಾಕಿಂಗ್ ಮೇಲೆ ಈ ಹೆಚ್ಚಳ ದರವನ್ನ ಪ್ರಿಂಟ್ ಕೂಡ ಮಾಡಲಾಗ್ತಾ ಇದೆ ಪ್ರಣುತ್. ಓಕೆ, ಥ್ಯಾಂಕ್ ಯು ಸ್ವಾತಿ ತಮ್ಮ ಡೀಟೇಲ್ಸ್ ಗಾಗಿ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.